ಪ್ರಧಾನಿ ಮೋದಿ ಪರ ಬ್ಯಾಟಿಂಗ್ ಮಾಡಿದ ಮುಸ್ಲಿಂ ಸಮುದಾಯ, ಮೋದಿಯಿಂದ ಎಲ್ಲಾ ಧರ್ಮಗಳ ಸಮಗ್ರ ಅಭಿವೃದ್ಧಿ ಆಗಿದೆ. ಸೌದಿ ಅರೇಬಿಯಾದ ಇಸ್ಲಾಮಿಕ್ ಸಂಸ್ಥೆ ಮುಸ್ಲಿಂ ವರ್ಲ್ಡ್ ಲೀಗ್ ಮೆಚ್ಚುಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದಾರೆ. ವಿದೇಶಿ ಪ್ರವಾಸ ಆದಮೇಲೆ ಮೋದಿಯವರ ಕೆಲವೊಂದಿಷ್ಟು ನಡೆಗಳು ನುಡಿಗಳ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇರುತ್ತೆ. ಇತ್ತೀಚೆಗಷ್ಟೇ ಅಮೆರಿಕ ಮತ್ತು ಈಜಿಪ್ಟ್ಗೆ ಹೋಗಿ ಬಂದ ವೇಳೆ ಸಾಕಷ್ಟು ಒಪ್ಪಂದಗಳು ಮೋದಿಯವರ ನಡೆಗೆ ಅಮೆರಿಕ ಮತ್ತು ಈಜಿಪ್ತ್ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು. ಈಗ ನರೇಂದ್ರ ಮೋದಿಯವರ ಪರ ಮುಸ್ಲಿಂ ಸಂಘಟನೆಯೊಂದು ದೊಡ್ಡ ಮಟ್ಟದ ಒಂದು ಮೆಚ್ಚುಗೆಯನ್ನು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದೆ. ಎಸ್, ಏನಪ್ಪ ಅಂದರೆ ಸೌದಿ ಅರೇಬಿಯಾಗೆ ನರೇಂದ್ರ ಮೋದಿ ಪ್ರವಾಸದಲ್ಲಿದ್ದಾರೆ. ಈ ವಿಚಾರವಾಗಿ ಸೌದಿ ಅರೇಬಿಯಾದ ಇಸ್ಲಾಮಿಕ್ ಸ್ವಯಂ ಸೇವಾ ಸಂಸ್ಥೆಯಾದಂಥ ಮುಸ್ಲಿಂ ವರ್ಲ್ಡ್ ಲೀಗ್ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನರೇಂದ್ರ ಮೋದಿಯವರು ಎಲ್ಲರ ಅಭಿವೃದ್ಧಿಗಾಗಿ, ಎಲ್ಲರ ಶ್ರೇಯಸ್ಸಿಗಾಗಿ, ಎಲ್ಲರನ್ನೂ ಒಳಗೊಂಡ ಸಮಗ್ರ ಅಭಿವೃದ್ಧಿಗಾಗಿ ದುಡಿತಾ ಇದ್ದಾರೆ. ನರೇಂದ್ರ ಮೋದಿಯವರು ವಿಶ್ವನಾಯಕ ಅನ್ನೋದನ್ನು ಮುಸ್ಲಿಂ ವರ್ಲ್ಡ್ ಲೀಗ್ ನರೇಂದ್ರ ಮೋದಿಯವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಒಂದು ಕಡೆ ಭಾರತದಲ್ಲಿ ಮೋದಿ ಸರ್ಕಾರ ಮುಸ್ಲಿಮರ ಹಕ್ಕು ಕಸಿತಾ ಇದೆ ಅಂತ ಕೆಲವೊಂದಿಷ್ಟು ಪಾಕಿಸ್ತಾನ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ವಿರುದ್ಧ ಮುಸ್ಲಿಂನ ಕೆಲವು ಸಂಘಟನೆಗಳು, ಪಾಕಿಸ್ತಾನದ ಕೆಲವೊಂದಿಷ್ಟು ರಾಜಕೀಯ ನಾಯಕರು, ಪಾಕಿಸ್ತಾನ ಸೇರಿದಂತೆ ನರೇಂದ್ರ ಮೋದಿ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಅಮೆರಿಕಾಗೆ ಹೋಗಿದ್ದು ಇತ್ತೀಚೆಗಷ್ಟೇ ಅಮೆರಿಕಾಗೆ ಹೋಗಿದ್ದಾಗಲೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿತ್ತು. ಭಾರತದಲ್ಲಿ ಮುಸ್ಲಿಂ ಸ್ಥಿತಿಗತಿ ಹೇಗಿದೆ, ಇದ್ರ ಬಗ್ಗೆ ಕ್ವಶನ್ ಮಾಡಬೇಕಾಗಿತ್ತು ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು, ಸಾಕಷ್ಟು ವಿವಾದ ಕೂಡ ಆಗಿತ್ತು. ಈಗ ಸೌದಿ ಅರೇಬಿಯಾದಲ್ಲಿ ಏನು ಈ ರೀತಿಯ ಒಂದು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ, ಇಸ್ಲಾಮಿಕ್ ನಾಯಕ ಈಗೇನು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಮುಸ್ಲಿಂ ವರ್ಲ್ಡ್ ಲೀಗ್ನ ಕಾರ್ಯದರ್ಶಿ ಮೊಹಮ್ಮದ್ ಬಿನ್ ಅಬ್ದುಲ್ ಕರೀಂ ಅಲ್ ಇಸ್ಸಾ ಅವರ ಹೆಸರು ಪೂರ್ತಿ, ಸೊ ಅವರೊಂದು ಟ್ವೀಟ್ ಮಾಡಿದರೆ, ಮೋದಿಯವರು ಎಲ್ಲರನ್ನೂ ಒಳಗೊಂಡ ಸಮಗ್ರ ಅಭಿವೃದ್ಧಿಯತ್ತ ದೃಷ್ಟಿಕೋನವನ್ನು ಹೊಂದಿದ್ದಾರೆ, ಅದಕ್ಕೆ ನಾನು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೇನೆ. ವಿವಿಧ ಸಂಸ್ಕೃತಿ ಹಾಗೂ ನಂಬಿಕೆಗಳನ್ನು ಹೊಂದಿರತಕ್ಕಂಥ ಬಹುಧರ್ಮಗಳ ನಡುವೆ ಸೌಹಾರ್ದತೆ ಮೂಡಿಸುವ ಬಗ್ಗೆ ನಮ್ಮ ನಡುವೆ ಚರ್ಚೆ ಆಯಿತು. ಅಲ್ಲದೆ ಉಗ್ರವಾದ ಹಾಗೂ ದ್ವೇಷ ಕಾರುವಿಕೆಯನ್ನು ಹತ್ತಿಕ್ಕುವ ಸಂಕಲ್ಪ ಮಾಡಲಾಗಿದೆ. ಉಗ್ರವಾದಕ್ಕೆ ಯಾರೇ ಕುಮ್ಮಕ್ಕು ನೀಡಲಿ ಅದರ ನಿಗ್ರಹಕ್ಕೆ ಬದ್ಧ ಆಗಿರಬೇಕು, ಅದಕ್ಕೆ ನಾವು ಬದ್ಧತೆಯನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಟ್ವಿಟರ್ನಲ್ಲಿ ಮೋದಿ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ ಇಸ್ಸಾ ಅವರ ಜೊತೆಗಿನ ಭೇಟಿ ತುಂಬ ಖುಷಿಯಾಯಿತು, ನಾವು ಅಂತರ್ಧರ್ಮೀಯ ಸೌಹಾರ್ದತೆ ಕುರಿತು ಸಾಕಷ್ಟು ಉತ್ತಮ ಚರ್ಚೆಯನ್ನು ಮಾಡಿದ್ವಿ ಅನ್ನೋದು ಕೂಡ ನರೇಂದ್ರ ಮೋದಿಯವರ ಟ್ವೀಟು. ಒಂದೊಂದು ಕಡೆ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಧರ್ಮವನ್ನು ಹೊರತುಪಡಿಸಿ ಧರ್ಮಾತೀತ ಅಥವಾ ಧರ್ಮ ಆಧಾರಿತ ನೀತಿ ಕೆಲವೊಂದಿಷ್ಟು ಸಂಹಿತೆಗಳಿದ್ದಾವೆ, ನಾಗರಿಕ ಸಂಹಿತೆಗಳು, ಕಾಯ್ದೆಗಳು, ಕಾನೂನುಗಳು, ಅದನ್ನೆಲ್ಲ ಬಿಟ್ಟು ಎಲ್ಲ ಧರ್ಮೀಯರಿಗೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಇರಬೇಕು, ಒಂದೇ ಕಾನೂನು ಇರಬೇಕು, ಒಂದು ದೇಶ ಒಂದು ಕಾನೂನು ಆಗಬೇಕು ಅನ್ನೋದು ನರೇಂದ್ರ ಮೋದಿಯವರ ಮಾತುಗಳು. ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಮುಂಬರುವ ಸೆಷನಲ್ಲೂ ಕೂಡ ಇದು ಮಂಡನೆ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಸೊ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಈ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದು ಸರಿಯಲ್ಲ, ನರೇಂದ್ರ ಮೋದಿಯವರು ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಕಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಪ್ರಧಾನಿಯಾಗಿದ್ದುಕೊಂಡು ಒಂದು ಧರ್ಮದ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಈ ನಡುವೆ ಸೌದಿ ಅರೇಬಿಯಾದ ಮುಸ್ಲಿಂ ವರ್ಲ್ಡ್ ಲೀಗ್ ನರೇಂದ್ರ ಮೋದಿಯವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಭಾರತದಲ್ಲಿರುವ ಮುಸ್ಲಿಮರಿಗೆ ನರೇಂದ್ರ ಮೋದಿ ಅರ್ಥ ಆಗ್ತಾ ಇಲ್ವಾ? ವಿದೇಶದಲ್ಲಿರ್ತಕ್ಕಂಥ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ನಾಯಕರು ನರೇಂದ್ರ ಮೋದಿಯನ್ನು ಹೊಗಳ್ತಾ ಇದ್ದಾರೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಮುಸ್ಲಿಮರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಭಾರತದಲ್ಲಿ ಸಿಗುವಂತಾಗಿದೆ. ಸೊ ನೋಡೋಣ ಇದು ಯಾವ ಟರ್ನ್ ತಗೊಳ್ಳುತ್ತೋ. ಒಂದು ಕಡೆ ಮುಸ್ಲಿಮ್ಸ್ ಸಂಘಟನೆಗಳು ನರೇಂದ್ರ ಮೋದಿಯನ್ನು ಹೊಗಳ್ತಾ ಇದ್ದಾರೆ, ವಿದೇಶಿ ಮುಸ್ಲಿಂ ಸಂಘಟನೆಗಳು. ಭಾರತದಲ್ಲಿ ಮಾತ್ರ ಮುಸ್ಲಿಂ ಸಂಘಟನೆಗಳು ನರೇಂದ್ರ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ನಿಮ್ಮ ಪ್ರಕಾರ ಈಗೇನು ಸೌದಿ ಅರೇಬಿಯಾದ ಮುಸ್ಲಿಂ ವರ್ಲ್ಡ್ ಲೀಗ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ ನರೇಂದ್ರ ಮೋದಿಯವರ ವಿಚಾರವಾಗಿ? ನರೇಂದ್ರ ಮೋದಿಯವರಿಗೆ ಎಲ್ಲ ಧರ್ಮಗಳು ಒಟ್ಟಾಗಿ, ಅಂದರೆ ಎಲ್ಲರ ಧರ್ಮ ಒಂದೇ, ಎಲ್ಲರ ಅಭಿವೃದ್ಧಿ ನಾನು ಶ್ರಮಿಸ್ತಾ ಇದ್ದೇನೆ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ.
ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.